ವೆಲ್ಕಮ್ ಟು ಹೈಫೈ ಕನ್ನಡ ವ್ಲಾಗ್ಸ್ ಟ್ರಾವೆಲ್ ವ್ಲಾಗ್ ಬೆಳಗ್ಗೆ ಬಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಬಂದು ನಾವು ದೇವಸ್ಥಾನದಲ್ಲಿದ್ವಿ, ಬರ್ಮಿಂಗ್ಹ್ಯಾಮಲ್ಲಿ ವೆಂಕಟೇಶ್ವರ ದೇವಸ್ಥಾನದಲ್ಲಿ. ನೋಡಿಲ್ಲ ಅಂದರೆ ಹೋಗಿ ನೋಡಿ, ತುಂಬ ಚೆನ್ನಾಗಿದೆ, ದೊಡ್ಡ ದೇವಸ್ಥಾನ ಯುರೋಪಲ್ಲೇ. ಅದಾದಮೇಲೆ ಅದೇ ಔಟ್ಫಿಟ್ಟಲ್ಲಿದ್ದೀನಿ, ಅಲ್ಲಿಂದ ಬರೋದು ಅಂತಲೇ ಪ್ಲ್ಯಾನ್ ಮಾಡಿಕೊಂಡು ಸಲ್ವಾರ್ ಹಾಕ್ಕೊಂಡಿದ್ದೆ, ಇದು ಚುಡಿದಾರು. ನೇಚರ್ ನಮಗೆ ನೇಚರ್ ಇಲ್ದಿದ್ರೆ ಟ್ರಿಪ್ ಕಂಪ್ಲೀಟ್ ಆಗಲ್ಲ, ಸೊ ಅದಕ್ಕೋಸ್ಕರ ನೇಚರ್ಗೆ ಬಂದಿದ್ದೀವಿ. ಪಿಕ್ ಡಿಸ್ಟಿಕ್ಕಿಗೆ ನಾವಾಗಲೇ ಇನ್ನೊಂದು ಸತಿ ಮುಂಚೆ ಬಂದಿದ್ದೀವಿ, 4 ವರ್ಷದ ಮುಂಚೆ ಐ ಥಿಂಕ್. ಇವಾಗ ಬಂದು ನಾವು ಪೀಕ್ ಡಿಸ್ಟ್ರಿಕ್ಟ್ ತುಂಬ ದೊಡ್ಡದು, ಅದೆಲ್ಲ ಡಿಸ್ಕವರ್ ಮಾಡೋಕ್ಕಾಗಲ್ಲ ಒಂದು ಇದರಲ್ಲಿ. ಬಟ್ ಆದರೆ ನಾವಿವತ್ತು ಒಂದು ಎರಡು ಪಾರ್ಟ್, ಎರಡು ಕೆಳಗಡೆ ಇರುವಂಥ ಒಂದು ಎರಡು ಜಾಗಗಳನ್ನ ಕವರ್ ಮಾಡ್ತೀವಿ ಪೀಕ್ ಡಿಸ್ಟ್ರಿಕ್ಟಲ್ಲಿ. ಸೊ ಇವತ್ತು ನಾನು ವ್ಲಾಗಲ್ಲಿ ಅದನ್ನು ಡಿಸ್ಕವರ್ ಮಾಡೋಣ ನನ್ನ ಜೊತೆ, ನೀವು ಜಾಯ್ನ್ ಆಗಿ. ಇನ್ ಕೇಸ್ ಚಾನಲ್ ಹೊಸಬ್ರು ಆಗಿದ್ದಲ್ಲಿ ನನ್ನ ಚಾನಲ್ ಹೆಸರು ಬಂದು ಹಿ5ಕನ್ನಡ ವ್ಲಾಗ್ಸ್, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋಸ್ನೆಲ್ಲ ನೋಡಿ, ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ, ಹಾಗೆ ನನ್ನ ಜರ್ನಿಲಿ ನೀವು ಸಹ ಜಾಯ್ನ್ ಆಗಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್ ಫ್ರೆಂಡ್ಸ್. ದೇವಸ್ಥಾನದಿಂದ ಆಗಲೇ 2 ಅವರ್ಸ್ ಡ್ರೈವ್ ಮಾಡಿದ್ದೀವಿ. ಸೊ ದೇವಸ್ಥಾನದಲ್ಲೇ ಊಟ ಎಲ್ಲ ಆದಮೇಲೆ ಇವಾಗ ನಾವು ಪೀಕ್ ಡಿಸ್ಟ್ರಿಕ್ ಹತ್ರ ಒಂದು ಜಾಗಕ್ಕೆ ಹೋಗ್ತೀವಿ, ಸ್ಟೆಪ್ಪಿಂಗ್ ಸ್ಟೋನ್ಸ್ ಅಂತ. ಅದು ಬಂದು ನೇಚರ್ ಜಾಗ, ಸಿಟಿ ಮಧ್ಯೆ ಬರ್ಮಿಂಗ್ಹ್ಯಾಮ್ ಬೇಡ ಅಂದ್ಬಿಟ್ಟು ಈ ಕಡೆ ನೇಚರ್ ಮಧ್ಯೆ ಹೋಗ್ತಾ ಇದ್ದೀವಿ. ನಿದ್ದೆ ಎಲ್ಲ ಆಯಿತು, ಊಟ ಎಲ್ಲ ಅಲ್ಲೇ ಆಗಿದ್ದರಿಂದ ಇನ್ನೇನು ಆಲ್ಮೋಸ್ಟ್ ರೀಚ್ ಆಗ್ತೀವಿ. ಇಲ್ಲಿ ರೋಡು ಸಿಂಗಲ್ ರೋಡ್ ಇದೆ, ನೇಚರ್ದು ಒಂದೊಂದು ಇಲ್ಲಿ ನನ್ನ ಗೋಪುರಲ್ಲಿ ವೀಡಿಯೋ ಮಾಡ್ತಾ ಇದ್ದೀನಿ, ಮಧ್ಯದಲ್ಲಿ ಎಲ್ಲೆಲ್ಲಿ ಚೆನ್ನಾಗನ್ಸುತ್ತೋ ಅಲ್ಲೆಲ್ಲ. ಅದಾದಮೇಲೆ ಈಗ ಇನ್ನೇನು ಅಲ್ಲಿ ರೀಚ್ ಆಗ್ತೀವಿ, ಅಲ್ಲಿ ಹೋಗಲಿ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಚೂಡಿದಾರ ಹಾಕೊಂಡಿದ್ದೀನಿ, ಅದಕ್ಕೆ ಜಾಕೆಟ್ ಹಾಕೊಂಡ್ರೆ ಸೂಟ್ ಆಗಲ್ಲ ಅಂತ ಕಾರಿದಾಗ ಇಳಿದು ಬಿಟ್ಟು ದೊಡ್ಡದಾಗಿ ಇಳ್ದೆ ಅಷ್ಟೇ. ಇಳಿದು ಆಕೆ ಹತ್ತುತ್ತೀನಿ ನಾನು, ನನಗೇನು ಅಷ್ಟು ಚಳಿ ಆಗಲ್ಲ ಅಂತ ಇಳ್ದೆ. ಬಟ್ ಆದರೆ ಆಗಲ್ಲ, ಕಾರ್ ವಾಪಸ್ ಹೋಗ್ತಾ ಇದ್ದೀನಿ, ಅವರಿಬ್ಬರು ಮುಂದೆ ವಾಕ್ ಮಾಡ್ತಿದ್ದಾರೆ. ನಾನು ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ನೇಚರ್ ಎಂಜಾಯ್ ಮಾಡಬೇಕು ಅಂದರೆ ಸ್ವಲ್ಪ ಬೆಚ್ಚಿಗೆ ಇರಬೇಕು, ಅದಕ್ಕೋಸ್ಕರ ಸಖತ್ ಚಳಿ ಇದೆ. ಜಾಕೆಟ್ ಇದೆ ಹಾಕೊಳ್ಳೋಣ ಅಂತ ವಾಪಸ್ ಬಂದೆ ಕಾರಿಗೆ. ಇಲ್ಲಿ ಎಷ್ಟೊಂದು ಜನ ಕ್ಯಾಂಪಿಂಗ್ ಎಲ್ಲ ಮಾಡ್ತಿದ್ದಾರೆ. ಸಾಕ ಚಳಿ ಇದೆ. ಬೆಟರ್, ಮಚ್ ಬೆಟರ್, ಹೋಗೋಣ. ಪ್ಯಾಕಪ್ ಆಯ್ತು, ಜಾಕೆಟ್ ಹಾಕೊಂಡು ಹೋಗೋಣ. ಈಗ ಅವರಿಬ್ರು ಆಗ್ಲೇ ಸ್ವಲ್ಪ ಮುಂದೆ ಹೋಗಿದ್ದಾರೆ. ಇದು ಮೇಯ್ನ್ಲಿ ಜಾಕೆಟ್ ಹಾಕೊಂಡು ಶೂ ಹಾಕೊಂಡು ಬರೋದಕ್ಕೆ ಈ ಲೈಕ್ ಮಾಡ್ಬೇಕಲ್ಲ ಬೆಟ್ಟನ. ನಾನು ನೋಡಿದ್ರೆ ಶೂನ ಮರೆತು ಸ್ಲಿಪ್ಪರಲ್ಲೇ ಬಂದ್ಬಿಟ್ಟಿದ್ದೀನಿ ಇವಾಗಿರೋದು ನನಗೆ ಹತ್ತಕ್ಕೆ. ಚಳಿ ಪ್ಲಸ್ ಚಳಿಗಿಂತ ಜಾಸ್ತಿ ಹತ್ತಕ್ಕೆ ಕಷ್ಟ ಆಗುತ್ತೆ ಈಗ. ನೀವು ಯಾರಾದರೂ ಇಲ್ಲಿ ಬರೋದಾದರೆ ಸ್ಟೆಪ್ಪಿಂಗ್ ಸ್ಟೋನ್ಸ್ಗೆ ನೋಡಿ, ಅಲ್ಲೊಂದು ಪಾರ್ಕಿಂಗ್ ಲಾಟ್ ಇದೆ, ಅದು ಬಿಟ್ಟರೆ ಇಲ್ಲೊಂದು ಕೆಳಗಡೆ ಅಲ್ಲಿ ಕಾಣಿಸ್ತಿದೆಯಲ್ಲ ಅಲ್ಲಿ ಗಿಡಗಳು, ಅಲ್ಲೊಂದು ಪಾರ್ಕಿಂಗ್ ಲಾಟ್ ಇದೆ, ಅಲ್ಲಿ ಅಲ್ಲಿಂದ ಇಲ್ಲೇ ಸ್ಟೆಪ್ಪಿಂಗ್ ಸ್ಟೋನ್ ಇರೋದು. ಇದು ತುಂಬ ಹತ್ರ ಆಗುತ್ತೆ, ನಾವು ಮಾಡಿದ ಮಿಸ್ಟೇಕ್ ಮಾಡಬೇಡಿ. ಇಲ್ಲಿಂದ ಇಲ್ಲಿಗೆ ಅಂದರೆ ಮಕ್ಕಳಿದ್ರೆ ಇನ್ನೂ ಈಸಿ, ಹತ್ರದಲ್ಲಿ ಚೂರು ದೂರದಲ್ಲೇ ಸಿಕ್ಬಿಡತ್ತೆ. ಇದಾದರೆ ಸ್ವಲ್ಪ ಅಲ್ಲಿಂದ ಇಲ್ಲಿವರೆಗೂ ಸ್ವಲ್ಪ ಹೈಕ್ ಮಾಡಬೇಕು, ಸ್ವಲ್ಪ ನಡ್ಕೊತಾ ಬರಬೇಕು. ನಡೆಯೋಕ್ಕೇನು ಪ್ರಾಬ್ಲಮ್ ಇಲ್ಲ, ಬಟ್ ಚಿಕ್ಕ ಮಕ್ಕಳಿದ್ರೆ ಇನ್ ಕೇಸ್ ನೀವು ಅಲ್ಲಿ ಪಾರ್ಕ್ ಮಾಡಿದ್ರೆ ನಿಮ್ಗೆ ತುಂಬ ಹತ್ರ ಆಗುತ್ತೆ. ಇದು ಒಂದು ನೇಚರ್ ಜಾಗ ಆಗಿರೋದ್ರಿಂದ ಇಲ್ಲಿ ಏನು ಪರ್ಟಿಕ್ಯುಲರ್ ಆಗಿ ಅಂತ ಇಲ್ಲ, ಎಲ್ಲಿ ನೋಡಿದ್ರು ಸೀನಿಕ್ ಆಗೇ ಇತ್ತು, ಎಲ್ಲಿ ನೋಡಿದ್ರು ನೀರು ಹರಿತಾ ಇತ್ತು, ಬಾತುಕೋಳಿಗಳು. ನನಗೆ ಆಶ್ಚರ್ಯ ಏನಂದ್ರೆ ಉದ್ದಕ್ಕೂ ನೀರು ಉದ್ದಕ್ಕೂ ಇದ್ವು. ನಿಮಗೆ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ನ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ಅಲ್ಲಿ ಯಾವ ರೀತಿ ನಾವು ಹೋಗಿ ಬಂದ್ವಿ ಅಲ್ಲಿವರೆಗೂ ಫುಲ್ಲು ನಾನು ಅದೇ ರೀತಿ ಡೈಲಿ ವ್ಲಾಗ್ ಹೇಗೆ ತೋರಿಸ್ತಾರೆ, ಟ್ರಾವೆಲ್ ವಿತ್ ಡೈಲಿ ವ್ಲಾಗ್ ಆ ರೀತಿ ತೋರಿಸ್ತಾ ಇದ್ದೀನಿ.
ಸೊ ಚಳಿಗೆ ಬಿಸಿ ಬಿಸಿ ಕಾಫಿ, ಬಟ್ ನಮ್ಮ ಅರಣ್ಯ ಮಾತ್ರ ಚಳಿಲಿ ಐಸ್ ಕ್ರೀಮ್ ತಿಂತಾ ಇದ್ದಾಳೆ. ಅವಳು ಎಲ್ಲ ಮಕ್ಕಳು ತಿಂತಾ ಇದ್ರು, ಅದನ್ನ ನೋಡ್ಬಿಟ್ಟು ಅವಳಿಗೂ ತಿನ್ನಂಗಾಗಿತ್ತು. ಕೊನೆಗೆ ಅದನ್ನ ಅರ್ಧ ಪವನಿಗೆ ತಿನ್ನಕ್ ಕೊಟ್ಲು. ಸೊ ಚಳಿಲಿ ನಾವು ಐಸ್ ಕ್ರೀಮು ಕಾಫಿ ಕಾಂಬಿನೇಷನ್ ಮಾಡಿಕೊಂಡು ತಿನ್ಕೊಂಡು ಹೋಗ್ತಾ ಇದ್ದೀವಿ. ತುಂಬಾ ಜನ ಇದ್ರು, ಫುಲ್ ಎಕ್ಸ್ಪೀರಿಯನ್ಸ್ನ ನಾನು ಕ್ರಿಯೇಟ್ ಮಾಡಿದ್ದೀನಿ. Say bye bye to mommy Aranya. She's going under the water. ಒಬ್ರನ್ನ ನೀರಲ್ಲಿ ಹಾಕ್ತಾ ಇದ್ದೀನಿ, ಸ್ವಿಮ್ ಮಾಡಕ್ ಕ್ಯಾಪ್ಚರ್ ಮಾಡಕ್ ಟ್ರೈ ಮಾಡ್ತೀನಿ, ಬಟ್ ಆದ್ರೆ ನೀರ್ ಸಕ್ಕತ್ ಐಸ್ಕೊಂಡಿದೆ ಅಲ್ಲೇ. ನಾನು ಟ್ರೈ ಮಾಡ್ತೀನಿ ಒಂದ್ಸತಿ. ಅರಣ್ಯ ಹಿಂದೆ ನಿಂತ್ಕೊಂಡು ಬಾತ್ಕೋಳಿಗಳನ್ನ ನಾನು ಫೋಟೋ ತೆಗೆದು ಈ ಸೀನಲ್ಲಿ ನನ್ಗೆ ಏನ್ ನೆನಪಾಗ್ತಾ ಇತ್ತು ಅಂದ್ರೆ, ಕನ್ನಡದಲ್ಲಿ ಯಾವುದೋ ಚಿಕ್ಕ ಮಕ್ಕಳು ಮೂವೀಸ್ ಅನ್ಸುತ್ತೆ, ಅದ್ರಲ್ಲಿ ನಾನು ನೋಡಿದೀನಿ ಏನಂದ್ರೆ ಈ ರಂಬೆಗಳು ಅಥವಾ ಗಿಡಗಳನ್ನ ಅಡ್ಡ ಇಟ್ಕೊಂಡು ಅವ್ರು ಹಚ್ಕೊಂಡು ಬಾತ್ಕೋಳಿಗಳನ್ನ ಹೋಗಿ ಇದೇ ತರ. ಅದನ್ನ ಆ ಸೀನ್ ನೆನಪಾಗ್ತಾ ಇತ್ತು. ಅದು ಯಾವ ಮೂವಿ ಅಂತ ನಿಮಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ, ನಂಗೆ ಅದು ಯಾವ್ದಂತ ಗೊತ್ತಿಲ್ಲ, ಬಟ್ ನೋಡಿರೋದಂತೂ ನೆನಪಿದೆ. ಬಾತ್ಕೋಳಿಗಳನ್ನ 1 try 2 tries ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದೆ. ನಾನು ಹತ್ರ ಹೋದಂಗೆ ಅವು ಓಡ್ತಾ ಇದ್ವು, ನಾನು ಈ ಕಡೆ ಬಂದ ತಕ್ಷಣ ವಾಪಸ್ ಬರ್ತಾ ಇದ್ವು. ಇಷ್ಟೇ ತೆಗಿಯಕ್ಕಾಗಿದ್ದು ನಾನು ಎಷ್ಟು ಟ್ರೈ ಮಾಡಿದ್ರು. ಅದು ಬಂದು ಸ್ಟೆಪ್ಪಿಂಗ್ ಸ್ಟೋನ್ಸ್ ಅಂತ, ನೀರ್ ಮಧ್ಯದಲ್ಲಿ ಸ್ಟೆಪ್ಸ್ ಹಾಕಿದ್ದಾರೆ, ಅದ್ರ ಮೇಲೆ ವಾಕ್ ಮಾಡೋಕ್ಕೋಸ್ಕರ ಜನ ಆ ಕಡೆ ಈ ಕಡೆ ಕ್ಯೂ ನಿಂತಿದ್ದಾರೆ. ಎಲ್ಲಾದ್ರೂ ನೋಡಿ ನೀವು, ಜಾಸ್ತಿ ನಮ್ಮ ಇಂಡಿಯನ್ಸ್, ಇಷ್ಟೊಂದು ಇಂಡಿಯನ್ಸ್ ನಾನು ಟ್ರಾವೆಲ್ ಇಷ್ಟು ಟ್ರಾವೆಲಲ್ಲಿ ಯುಕೆ ಅಲ್ಲಿ ಯಾವತ್ತೂ ನೋಡಿರ್ಲಿಲ್ಲ. ಹಾಲಿಡೇಸ್ ಇದೆಲ್ಲ, ಸಮ್ಮರ್ ಪೀಕ್ ಹಾಲಿಡೇಸು, ಮಕ್ಕಳಿಗೆಲ್ಲ ರಜಾ, ಇಂಡಿಯಾ ಕಡೆ ಆ ಕಡೆ ಎಲ್ಲ ಬರೋಕ್ಕಾಗ್ತಿಲ್ಲ, ಅದಕ್ಕೋಸ್ಕರ ಎಲ್ಲ ಕಡೆ ಜಾಸ್ತಿ ಇದ್ದಾರೆ. ಮತ್ತೆ ಸ್ಪೆಷಲಿ ಇಲ್ಲಿ ಯುಕೆ ಅಲ್ಲಿ ಈ ಹಾಲಿಡೇಸು ಲೈಕ್ ಸ್ಕೂಲ್ ಹಾಲಿಡೇಸ್ ಇರೋದ್ರಿಂದ ಎಲ್ಲ ಕಡೆ ಮಕ್ಕಳು ಜಾಸ್ತಿ, ಅದಕ್ಕೋಸ್ಕರ ಸ್ವಲ್ಪ ರಶ್ ಜಾಸ್ತಿ. ಇದು ಒಂದು ಫೇಮಸ್ ಸ್ಟೆಪ್ಪಿಂಗ್ ಸ್ಟೋನ್ಸ್. ಇಲ್ಲಿ ಒಂದು ನನಗೆ ಒಂದು ವಿಚಿತ್ರ ನಡೀತು. ಏನು ಅಂದ್ರೆ, ನಾವು ಇಲ್ಲಿ ದಾಟೋದಿಕ್ಕೆ ಅಂತ ಕ್ಯೂ ಸಿಸ್ಟಮ್ ನಡೀತಿದೆ, ಅದ್ರಲ್ಲಿ ಕ್ಯೂ ಅಲ್ಲಿ ಇದ್ವಿ. ಪವನ್ ಬಂದು ದಾಟೋದಕ್ಕೂ ಮುಂಚೆ ಒಂದು ವಿಡಿಯೋ ಲೈಕ್ ಫೋಟೋ ತೆಗೆಸ್ಕೊಳಕ್ಕೆ ಅಂತ ಹೇಳಿ ನನ್ನ ವ್ಲಾಗ್ಗೆ ಅಂತ ತೆಗಿತಾ ಇದ್ರು. ಅಷ್ಟರಲ್ಲಿ ಇವರು ನೋಡ್ತಾ ಇದ್ರಲ್ಲ, ಇವರು ಅವರಿಗೆ ನಾನು ಆಕ್ಚುಲಿ ಹೆಲ್ಪ್ ಕೇಳಲಿಲ್ಲ, ಅವ್ರು ನನಗೆ ದಾಟ್ಸಕ್ಕೆ ಹೆಲ್ಪ್ ಬೇಕು ಅಂತ. ಪವನ್ ಬಂದು ನಾವು 3 ಜನ ಒಟ್ಟಿಗೆ ಹೋಗ್ಬೇಕು ದಾಟ್ಬೇಕಂತ ಇದ್ದಿದ್ದು, ಒಂದು ಫೋಟೋ ತಗೋತಾ ಇದ್ರು. ಅಷ್ಟರಲ್ಲಿ ಇವರು, ನಾನು ಒಬ್ಳೇ ಇದ್ದೀನಿ ಹೆಲ್ಪ್ ಬೇಕು ಅಂತ ಅನ್ಕೊಂಡ್ರು, ಏನಂತ ಗೊತ್ತಿಲ್ಲ, ಅವ್ರು ನಾನು ಕೇಳಲಿಲ್ಲ, ನಾನು ಅವ್ರಿಗೆ ಕೇಳಬೇಕು ಅಂತಾನು ಹೇಳಲಿಲ್ಲ, ಬಟ್ ಸ್ಟಿಲ್ ಅವ್ರು ಕರ್ಕೊಂಡು ಹೊಂಟ್ಬಿಟ್ರು. ನನಗೆ ಏನು ಹೇಳೋದಂತ ಗೊತ್ತಾಗಲಿಲ್ಲ, ಬಿಡಿ ನಾನು ಕರ್ಕೋತೀನಿ ಅಂತ. ಸೊ ನಾನು ಅವ್ರ ಜೊತೆ ಹೋಗ್ಬಿಟ್ಟೆ. ನನಗೆ ಏನಂದರೆ, ಎಲ್ಲಾದರೂ ಒಂದು ಈ ಮೆಮೊರೀಸ್ ಅಂತ ಹೇಳ್ತೇವಲ್ಲ, ಸೊ ಇದು ಒಂದು ಸ್ಟೆಪ್ಪಿಂಗ್ ಸ್ಟೋನ್ಸ್ನ ನಾವು 3 ಜನ ಒಟ್ಟಿಗೆ ಹೋಗ್ಬೇಕಂತ ಇತ್ತು. ಸೊ ಅದಕ್ಕೋಸ್ಕರ ಮತ್ತೆ ಆ ಕಡೆಯಿಂದ ಕ್ಯೂ ಅಲ್ಲಿ ನಿಂತಿದ್ದು, ವಾಪಸ್ ಬಂದು ಮತ್ತೆ 3 ಜನ ಒಟ್ಟಿಗೆನೆ ಸ್ಟೆಪ್ಪಿಂಗ್ ಸ್ಟೋನ್ಸ್ನ ದಾಟಿದ್ವಿ. ನಿಮ್ಮನ್ನು ಅಷ್ಟೇ ಜೊತೆಗೆ ದಾಟಿಸೋಕ್ಕೋಸ್ಕರ ನಾನು ಕ್ಯಾಮ್ರಾನು ಹಿಡ್ಕೊಂಡು ಹೋಗ್ತಾ ಇದ್ದೀನಿ, ಅದಕ್ಕೆ ನೀವು ನನ್ನ ಜೊತೆನೇ ಈ ಸ್ಟೆಪ್ಪಿಂಗ್ ಸ್ಟೋನ್ಸ್ ಮೆಮೊರಿನ ಲೈಕ್ ದಾಟಿ ಕ್ರಿಯೇಟ್ ಮಾಡಿ ನನ್ನ ಜೊತೆ. ಸೊ
ಇದು ಡೋವ್ಡೇಲ್ ಅಂತ ಹೆಸರು, ಇದು ಜಾಗದ ಹೆಸರು. ಇಲ್ಲಿ ಈ ಸ್ಟೆಪ್ಪಿಂಗ್ ಸ್ಟೋನ್ಸ್ ಏನಿದೆ, ನೀರಿದೆಯಲ್ಲ, ಇದೇ ರೀತಿಯಾಗಿ ಇದು ಒಂದು ವ್ಯಾಲಿ ಇದು ವ್ಯಾಲಿ ಅಂತ ಹೇಳ್ತಾರೆ. ಎರಡು ಸೈಡ್ ಬೆಟ್ಟದ ಮಧ್ಯದಲ್ಲಿ ನೀರು ಹರಿಯುತ್ತೆ. ಆ ಬೆಟ್ಟಗಳಲ್ಲಿ ಕೇವ್ಸ್ ಇದೆ, ಗುಹೆಗಳಿದೆ, ಆಮೇಲೆ ವಾಟರ್ ಫಾಲ್ಸ್ ಇದೆ. ಇಲ್ಲಿ ಒಂದು 6 ಮೈಲ್ ಫೇಮಸ್ ವಾಕ್ ಇದೆ, ಅಲ್ಲೆಲ್ಲ ನೀವು ವಾಕ್ ಮಾಡಿದ್ರೆ ಇನ್ನೊಂದಷ್ಟು ವಾಟರ್ ಫಾಲ್ಸು ಮತ್ತು ಒಳ್ಳೊಳ್ಳೆ ರಾಕ್ ಫಾರ್ಮೇಷನ್ಸು ಅದೆಲ್ಲ ತುಂಬ ಚೆನ್ನಾಗಿದೆ. ಬಟ್ ಅದಕ್ಕೆ ನೀವು ಹೈಕ್ ಅಥವಾ ವಾಕ್ನ ತೊಗೋಬೋದು. ಪೀಕ್ ಡಿಸ್ಟ್ರಿಕ್ಟಲ್ಲಿ ಹೋಪ್ ವ್ಯಾಲಿ, ಕ್ಯಾಸಲ್ಟನ್ ಅಂತ ತುಂಬ ಫೇಮಸ್ ವಿಲೇಜಸ್ ಎಲ್ಲ ಇದೆ. ಅದನ್ನೆಲ್ಲ ನಾವು ಲೈಕ್ ಲಾಸ್ಟ್ ಯಾವಾಗ ಹೋದಾಗ ಕವರ್ ಮಾಡಿದ್ವಿ, ಬಟ್ ಇವತ್ತು ಇದು ಒಂದೇ ಜಾಗನ ಅಷ್ಟೇ ಕವರ್ ಮಾಡಿದ್ವಿ. ನಾನು ಹೇಳ್ದಂಗೆ ನೇಚರ್ ಕವರ್ ಮಾಡಬೇಕಂತ ಹೇಳಿ ಅಲ್ಲೆಲ್ಲ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಹೈಕ್ ಮಾಡೋಕ್ಕಾಗಲಿಲ್ಲ, ಬಟ್ ಸ್ಟಿಲ್ ಅರಣ್ಯಗೆ ಹೈಕ್ ಮಾಡಿಸೋಕ್ಕೋಸ್ಕರ ಒಂದೆರಡು ಚಾಲೆಂಜಸ್ನ ಕೊಟ್ವಿ. ಇದನ್ನು ಮುಟ್ಟುಟ್ಟು ಬರಬೇಕು ಅಂತ ಹೇಳಿ ಅವಳು ಒಂದಷ್ಟು ಚಿಕ್ಕ ಚಿಕ್ಕ ಹೈಕ್ ಅಲ್ಲೇ ಪಕ್ಕದಲ್ಲಿ ಕೂತ್ಕೊಂಡು ಹೈಕ್ ಮಾಡಿಸಿದ್ವಿ. ಅದಾದಮೇಲೆ ಒಂದಷ್ಟು ಫೋಟೋಶೂಟ್ಸ್ನ ಮಾಡಿದ್ದೀವಿ, ಅಲ್ಲೆಲ್ಲ ಫೋಟೋಸ್ ಎಲ್ಲ ತೊಗೊಂಡ್ವಿ, ಅದೆಲ್ಲ ಹತ್ತಿಯೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಬಟ್ ಟ್ರಾವೆಲ್ ಎಲ್ಲ ಸೀರೀಸ್ ಆದಮೇಲೆ ಏನು ಈ ನಾಲ್ಕು ದಿನ ಟ್ರಾವೆಲ್ ಫೋಟೋಸ್ ಎಲ್ಲ ಇತ್ತು, ಅದನ್ನೆಲ್ಲ ಸೇರಿ ನಾನು ಎಕ್ಸ್ಪೀರಿಯನ್ಸ್ ಪ್ಲಸ್ ಫೋಟೋಸ್ನ ಒಂದು ವ್ಲಾಗಲ್ಲಿ ಹಾಕ್ತೀನಿ. ಇದು ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು, ಒಂದಷ್ಟು ಅಡ್ವೆಂಚರ್ಸ್ ಎಲ್ಲ ಮಾಡಿದ್ವಿ. ಅರಣಿಂಗ್ ಡ್ರೆಸ್ಸು ಎಷ್ಟು ಚೆನ್ನಾಗಿದೆ, ಒಂದು ಜಾಕೆಟ್ ತೆಗಿಲ್ಲ ಇಲ್ಲ ಅವಳು ಚಳಿ ಅಂತ. ಫೋಟೋಸ್ ತೆಗಿಯೋಣ ಆದ್ರೂ ತೆಗೆಸ್ಕೊಳ್ಳಿಲ್ಲ, ಅಷ್ಟು ಚಳಿ ಇದೆ ಅಂತ. ಅಷ್ಟೊಂದು ಚಳಿ ಇಲ್ಲ, ಬಟ್ ಅವಳು ರಿಮೂವ್ ಮಾಡೋಕೆ ಇಷ್ಟಪಡಲಿಲ್ಲ. ಇಲ್ಲಿ ಪಕ್ಕದಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ತುಂಬ ಸ್ಟೀಪ್ ಇದೆ, ಬಟ್ ಆ ಕಡೆಯಿಂದ ಇದಕ್ಕೆ ಸ್ವಲ್ಪ ಆ ಕಡೆಯಿಂದ ಇದಕ್ಕೆ ದಾರಿ ಇದೆ ಬೆಟ್ಟ, ಅದಕ್ಕೆ ಇದಕ್ಕೆ ಹತ್ತೋದಕ್ಕೆ ಟ್ರೆಕ್ಕಿಂಗ್ ಮಾಡೋಕ್ಕೆಲ್ಲ ತುಂಬ ಚೆನ್ನಾಗಿದೆ. ಎಲ್ಬೇಕು ಬಟ್ ತುಂಬ ಸ್ಟೀಪ್ ಇದೆ, ಬಟ್ ಹುಡುಗರೆಲ್ಲ ಎಲ್ಬೇಕು ಅಲ್ಲಿ ಮೇಲಕ್ಕೆ ಸರ್ಕಸ್ ಮಾಡ್ತಿದ್ದಾರೆ ಅಲ್ಲಲ್ಲೇ ಹತ್ಬಿಟ್ಟು. ಇನ್ ಕೇಸ್ ಸ್ಪೆಷಲಿ ಮಕ್ಕಳ ಜೊತೆ ಬಂದಿರೋರಿಗೆ ಲಿಮಿಟೇಷನ್ಸು, ನಾವು ಈ ಥರ ಎಲ್ಲ ಸಾಹಸ ಮಾಡೋಕ್ಕಾಗಲ್ಲ. ಬಟ್ ಆ ಕಡೆಯಿಂದ ಹೈಕ್ ಮಾಡಿಸೋದಾದ್ರೆ ಪ್ರಾಪರ್ ಶೂ ಎಲ್ಲ ಹಾಕೊಂಡು ನೀಟಾಗಿ ಆ ಕಡೆ ಹೈಕ್ ಮಾಡಿಸ್ಬೋದು, ಫುಲ್ ಪೀಕಿಗೆ ಹೋಗ್ಬೋದು ಅಲ್ಲಿವರೆಗೂ. ಬಟ್ ನಾವು ಮಾಡ್ತಾ ಇಲ್ಲ, ಯಾಕಂದರೆ ನಮಗೆ 2 hours ಡ್ರೈವ್ ಇದೆ, ಮತ್ತು ವಾಪಸ್ಸು 1.5 hours ಪ್ಲಸ್ ಅರಣ್ಯ ಹತ್ತಕ್ಕೆ ಇಷ್ಟಪಡಲ್ಲ. ಆಗಲೇ ಬೆಳಗ್ಗೆಯಿಂದನೂ ನಾವು ಓಡಾಡಿದ್ದೀವಿ, ಟೆಂಪಲಲ್ಲೆಲ್ಲ ತುಂಬ ಓಡಾಡಿ ಬಂದಿದ್ದೀವಿ ಆಗಲೇ ದೇವಸ್ಥಾನದಲ್ಲೆಲ್ಲ. ಸೊ ಕಾಲು ಒಂದು ಲಿಮಿಟೇಷನ್ಸ್ ಇರುತ್ತಲ್ವ ಮಕ್ಕಳಿಗೆ, ಅಷ್ಟಾದಮೇಲೆ ಓಡಾಡೋಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಹೈಕ್ ಮಾಡೋ ಬದಲು ಇಲ್ಲಿ ಇಲ್ಲಿ ಇದೇ ತುಂಬ ಲಾಂಗ್ ವಾಕ್ ಇದೆ ಆ್ಯಕ್ಚುಲಿ. ಇನ್ನು 1.5 kilometers ಹತ್ರ 2 kilometers ಹತ್ರ ಕಾರಿಂದ ಇಲ್ಲಿವರೆಗೂ ವಾಕ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಮಕ್ಕಳಿಗಂತೂ ಒಳ್ಳೆ ಹೇಳಿ ಮಾಡಿಸಿದ ಜಾಗ ಏನಂದರೆ, ಅಲ್ಲಿಂದ ಇಲ್ಲಿವರೆಗೂ ಉದ್ದಕ್ಕೂ 2 river sides ಪಿಕ್ನಿಕ್ ಮಾಡ್ಬೋದು. ಎಲ್ಲ ಏನೇನು ಬೇಕೋ ಎಲ್ಲ ತಂದು ಪಿಕ್ನಿಕ್ ಮ್ಯಾಟ್ ಹಾಸ್ಕೊಂಡು ಅಡುಗೆ ಎಲ್ಲ ಮಾಡ್ಕೊಂಡು ಬಾರ್ಬಿಕ್ಯೂ ಎಲ್ಲ ಮಾಡಿಕೊಂಡು ಜೋರಾಗಿ ಪಿಕ್ನಿಕ್ ಮಾಡ್ತಿದ್ದಾರೆ. ಫುಟ್ಬಾಲು ಏನು ಬೇಕೋ ಎಲ್ಲ ತಂದು ಆಟಾಡ್ಕೊತಾ ಇದ್ದಾರೆ. ಫಸ್ಟೇ ಪ್ಲ್ಯಾನ್ ಮಾಡಿಕೊಂಡು ನೀವು ಯಾರಾದರೂ ಬರೋದಿದ್ರೆ ಇಲ್ಲಿ ಪಿಕ್ನಿಕ್ ಮಾಡಿ ಊಟ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಂದು ಮ್ಯಾಟ್ ಎಲ್ಲ ಹಾಕ್ಕೊಂಡು ತುಂಬ ಚೆನ್ನಾಗಿದೆ. ಬರ್ಮಿಂಗ್ಹ್ಯಾಮಿಗೆ ಅಲ್ಲಿ ಹೋದ್ಮೇಲೆ ಮತ್ತೆ ಇಂಡಿಯನ್ ಇವತ್ತು ಯಾವುದಾದ್ರು ಇಂಡಿಯನ್ ಹೋಟೆಲ್ಗೆ ಹೋಗಿ ಊಟ ಮಾಡಿ ಹೋಟೆಲಿಗೆ ಹೋಗ್ತೀವಿ. ಸೊ ಸ್ಟೆಪ್ಪಿಂಗ್ ಸ್ಟೋನ್ಸ್ ನೋಡಿದ್ರಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ನಿಮಗೆ ಸ್ಟೆಪ್ಪಿಂಗ್ ಸ್ಟೋನ್ಸು. ನಾನು ಯಾಕಂದರೆ ಮೇಲೆ ಕೆಳಗೆ ಎರಡು ಕಡೆಯೂ ನೋಡ್ತಾ ಇರ್ತೀನಿ ಕ್ಯಾಮ್ರಾ ಲೆನ್ಸು. ಇಲ್ಲಿ ತುಂಬ ಕಲ್ಲುಗಳು ಏನು ಹೇಳ್ತಾರೆ ಅಪ್ ಡೌನ್ ಈ ಥರ ಇದೆ. ಅದು ಅಲ್ದಿರ ನಾನು ಆಗಲೇ ಹೇಳ್ದಂಗೆ ಸ್ಲಿಪ್ಪರ್ ಹಾಕೊಂಡು ಬಂದ್ಬಿಟ್ಟಿದ್ದೀನಿ. ಇದರ ಮಾರ್ಕರ್ಸ್ ಹಾಕಿದರೆ ಅದರಿಂದ ಗುರುತಿರುತ್ತೆ ಅಂದರೆ ಯಾವ ಕಡೆ ಹೋಗ್ಬೇಕು ಅಂತ. ಆ ಹೈಕ್ಗೆಲ್ಲ ಆ ಬೆಟ್ಟ ಆ ಕಡೆಯಿಂದ ಹೈಕ್ ಮಾಡಿ ಇಲ್ಲಿ ಇಳಿಬೋದು. ಕೆಮ್ಮಣ್ಗುಂಡಿಲೆಲ್ಲ ಇದೆಯಲ್ಲ ಹುಲ್ಲು, ಆ ಥರ ಹುಲ್ಲು ಕಾಲು ಮುಚ್ಚೋಗೋಷ್ಟು ಹುಲ್ಲಿದೆ. ಇದು
ನಾವು ಇರುವಂತ ಹೋಟೆಲ್ ಮೂರ್ ನಾಲ್ಕು ದಿನ ಏನಿತ್ತು ಅಷ್ಟು ಟ್ರಿಪ್ ನ ಇದೆ ಒಂದೇ ಹೋಟೆಲ್ ಅಲ್ಲಿ ಇದ್ವಿ. ಜಾಗ ಮತ್ತೆ ಮತ್ತೆ ಚೇಂಜ್ ಮಾಡೋದ್ ಬೇಡ, ಸೇಫ್ ಇರಲ್ಲ ಅನ್ಬಿಟ್ಟು ಒಟ್ಟಿಗೆ ಒಂದೇ ರೂಮ್ ಅಲ್ಲಿ ಎಲ್ಲ ಕ್ಲೀನ್ ಮಾಡಿ ಸೆಟ್ಲ್ ಆಗಿದ್ವಿ. ನಾಲ್ಕು ದಿನನು ಅಲ್ಲಿಗೆ ಬೇರೆ ಕಡೆ ಸೆಂಟ್ರಲ್ ಬುಕ್ ಮಾಡಿದ್ವಿ, ಎಲ್ಲ ಕಡೆನೂ ಹೋಗಿ ಮತ್ತೆ ವಾಪಸ್ ಅಲ್ಲಿಗೆ ಬರೋದಕ್ಕೆ ನಮ್ಗೆ ಅನುಕೂಲವಾಗಿತ್ತು ಅದು ಜಾಗ. ಸೊ ಅದಕ್ಕೋಸ್ಕರ ಈ ಹೋಟೆಲ್ನ ಬುಕ್ ಮಾಡ್ಕೊಂಡಿದ್ವಿ. ರೀಚ್ ಆಗುವಷ್ಟರಲ್ಲಿ ಸಂಜೆ ಆಗಲೇ ರಾತ್ರಿ 8 ಗಂಟೆನೇ ಆಗಿತ್ತು. ಹೋಟೆಲಿಗೆ ಬಂದ ತಕ್ಷಣ ಅಲ್ಲೆಲ್ಲ ಜಾಕೆಟ್ ತೆಗೆದು ಫೋಟೋಸ್ ತೆಗೆಸೋಕ್ಕೋಸ್ಕರ ತುಂಬ ಟ್ರೈ ಮಾಡಿದೆ. ಅವಳು ಲಾಲಿಪಪ್ ಜಾಕೆಟ್ ಎರಡು ಬಿಡಲಿಲ್ಲ ಫೋಟೋಸ್ ಆಗೋ ತನಕ. ಅದಕ್ಕೆ ನನಗೋಸ್ಕರ ಮನೆಗೆ ಬಂದಿದ ತಕ್ಷಣ ಹೋಟೆಲಿಗೆ ಬಂದಿದ ತಕ್ಷಣ ಜಾಕೆಟ್ನ ತೆಗೆದು ಅವಳೇ ಮಮ್ಮಿ ಫೋಟೋಸ್ನ ತಗೋ ಅಂತ ಹೇಳಿ ಡಿಫ್ರೆಂಟ್ ಡಿಫ್ರೆಂಟ್ ಆ್ಯಂಗಲಲ್ಲಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಎಂಜಾಯ್ ಮಾಡಿದ್ವಿ. ಈಗ ನಾವು ತಾನೆ ಈಗ ತಾನೆ ಹೋಟೆಲ್ಗೆ ಬಂದ್ವಿ. ಇವಾಗ ಬಂದು 8:30 ಆಗಿದೆ. ಆಗ್ಲೇ ಈಚೆ ಹೋಗು ತಿನ್ಬಹುದು, ಬಟ್ ಆದ್ರೆ ಈಚೆ ಹೋಗಿ ಇವಳಿಗೆ ಆರಾಮಾಗಿ ಊಟ ಮಾಡ್ಸಕ್ ಆಗೋದಿಲ್ಲ. ಸ್ವಲ್ಪ ಸ್ವಲ್ಪಕ್ಕೆ ಬೇಡ ಅನ್ನೋದು ಅದೆಲ್ಲ ಆಗುತ್ತೆ. ಬಟ್ ಮನೇಲಾದ್ರೆ ಅಟ್ಲೀಸ್ಟ್ ಒಂದು ಟ್ಯಾಬಲ್ ಏನಾದರೂ ವೀಡಿಯೋ ಹಾಕ್ಬಿಟ್ಟು ನೀಟಾಗಿ ಊಟ ತುಂಬ ಊಟ ಮಾಡಿಸ್ಬೋದು ಅಂತ ಹೇಳಿ ಮನೆಗೆ ಬಂದಿದ್ದೀವಿ. ಈಗ ಇಂಡಿಯನ್ ರೆಸ್ಟೋರೆಂಟ್ ತುಂಬಾ ಇದೆ ಇಲ್ಲಿ. ಅಲ್ಲಿ ಜಾಮೂನ್ ಸೊ ಇಂಡಿಯನ್ ರೆಸ್ಟೋರೆಂಟ್ಸ್ ಇಂದ ಈಗ ಫುಡ್ ಆರ್ಡರ್ ಮಾಡಿ ಊಟ ಮಾಡ್ತೀವಿ. ಊಟ ಮಾಡಾದ್ಮೇಲೆ ಈವ್ನಿಂಗ್ ಒಂದು ಚಿಕ್ಕ ವಾಕ್ ಹೋಗೋಣ ಅನ್ಕೊಂಡಿದೀವಿ. ಅದು ಅವಳ ಎನರ್ಜಿ ಇತ್ತು ಅಂದ್ರೆ ಸೊ ನೋಡೋಣ. ಓಕೆ ಫ್ರೆಂಡ್ಸ್, ಇಂಡಿಯನ್ ರೆಸ್ಟೋರೆಂಟ್ ಇಂದ ವೆಜ್ ಥಾಲಿ ಜಾಮೂನ್ ಎಲ್ಲಾನು ಆರ್ಡರ್ ಮಾಡಿದೀವಿ. ಇವಾಗ ಆರಾಮಾಗಿ ಊಟ ಮಾಡ್ತೀವಿ ಫ್ರೆಶ್ ಅಪ್ ಆಗಿ. ಅದ್ರ ಜೊತೆ ವ್ಲಾಗ್ನ ಏನ್ ಮಾಡ್ತೀನಿ, ಬೆಳಗ್ಗೆಯಿಂದ ಮಾಡಿರೋ ಎರಡು ಟ್ರಾವೆಲ್ ವ್ಲಾಗ್ಸ್ ದೇವಸ್ಥಾನದ್ದು ಮತ್ತೆ ಪೀಕ್ ಡಿಸ್ಟ್ರಿಕ್ಟ್ ಎರಡನ್ನು ಚೆಕ್ ಮಾಡಿದ್ರ ಅನ್ಕೋತೀನಿ. ಮಾಡಿಲ್ಲ ಅಂದ್ರೆ ಚೆಕ್ ಮಾಡಿ, ಹಾಗೆ ಮರಿದಿರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ವಿಡಿಯೋಸ್ನ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೋ ಬಾಯ್ ಓನ್ಲಿ. ಬಾಯ್ ಬಾಯ್ ಡೇವರ್ ಡೇಲ್. ಅಯ್ಯೋ ಯಾರಿಗೆ ಬಾಯ್ ಮಾಡಬೇಕು.